ಈಗ 9 ಗೆದ್ದಿರೋದು 99% ಐಕ್ ಆಗಿರೋದು ಅದು ಒಂದು ಭಾಗ ಸರ್. ಸಚಿವರ ಕುಟುಂಬದಲ್ಲಿ ಕೊಟ್ಟು ಸೀಟು ಅದು ವರ್ಕೌಟ್ ಆಗಿದೆ ಅಂತ ಅನ್ಸುತ್ತ ಸಚಿವರು ಇಂಡಿವಿಜುವಲ್ ಕ್ಯಾಂಡಿಡೇಟ್ ಅಲ್ಲ ಅಯ್ಯ, ಪಾರ್ಟಿ ಪಾರ್ಟಿ ಆಸ್ ಸಚ್ ನಮ್ಮ ವರ್ಕರ್ಸ್ ಪಾರ್ಟಿ ಅದನ್ನ ಲೆಕ್ಕ ಇಟ್ಕೋಬೇಕು. ಇಂಡಿವಿಜುವಲ್ ಲೀಡರ್ಸ್ಗಳು ಮಿನಿಸ್ಟರ್ ಮಕ್ಕಳಿಗೆ ಕೊಟ್ಟಿದ್ರಿ, ಮಿನಿಸ್ಟರ್ ಹೆಂಡತಿ ಕೊಟ್ಟಿದ್ರಿ, ಮಿನಿಸ್ಟರ್ಗೆ ಇವ್ರಿಗೆ ಕೊಟ್ಟಿದ್ರಿ ಅಂತ ಅದಲ್ಲ. ದಟ್ ಇಸ್ ನಾಟ್ ಸಿ. ನೀವೆಲ್ಲ ರಾಜಕೀಯ ಎಲೆಕ್ಷನ್ಗಳನ್ನ ಬಹಳ ನೋಡಿದ್ದೀರಿ ಅನ್ನೋ ಕಾಣಿಸುತ್ತೆ. ಎಲೆಕ್ಷನ್ ಅನಲೈಸ್ ಮಾಡೋದು ಹಿಂಗೆ, ಪರ್ಸೆಂಟೇಜ್ ಆಫ್ ವೋಟ್ಸ್, ಹೆಚ್ಚು ಸ್ಥಾನಗಳು ಗೆದ್ದಿದಾರ ಇಲ್ವಾ. ಒಂದೊಂದ್ಸಾರಿ ಪರ್ಸೆಂಟೇಜ್ ಆಫ್ ವೋಟ್ಸ್ ಜಾಸ್ತಿ ಬಂದಿರ್ತದೆ, ಸ್ಥಾನಗಳು ಕಡಿಮೆ ಬಂದಿರ್ತದೆ. ಒಂದ್ಸಾರಿ ಅಸೆಂಬ್ಲಿನಲ್ಲಿ ನಮಗೆ ಜಾಸ್ತಿ ವೋಟ್ ಬಂದಿತ್ತು ಪರ್ಸೆಂಟೇಜ್, ಆದ್ರೆ ಕಡಿಮೆ ಬಂತು ಸ್ಥಾನಗಳು. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ BJP's popularity has been come down. ಆಸಿಂದಕ್ಕೆ ಸೋತ್ಬಿಟ್ರು ಹೇಳಪ್ಪ, 25 ವರ್ಷದಿಂದ ಗೆದ್ದಿದ್ರಲ್ಲ ಯಾಕೆ ಸೋತ್ಬಿಟ್ರು? ಎಲ್ಲ ಏನ್ ರಿಪಬ್ಲಿಕ್ ಭಾಷಣ ಮಾಡ್ಕೊಂಡಿದ್ರು ಸುಮ್ಮನೆ? ಇವೆಲ್ಲ ಏನೇನ ಹೇಳ್ತಾಗ ಏನ ಕೇಳ್ತಾ ಇದ್ರಿ? ಕೇಳಬೇಕು ಅಂತ ಕೇಳಕ್ಕೋಸ್ಕರ ಕೇಳಕ್ ಹೋಗ್ಬಿಡಿ. ಒಂದ್ ಕಡೆ ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ವಿ, ಒಂದ್ ವರ್ಷ ಅದನ್ನ ಪಾಲನೆ ಮಾಡಿದ್ವಿ. ಅದ್ರ ಜೊತೆಗೆ ACC ಅವ್ರು ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದ್ರು. ಇಷ್ಟೆಲ್ಲ ಗ್ಯಾರಂಟಿ ಬಂದ್ರು ಅದ್ ಯಾಕೆ ವೋಟ್ ಕನ್ವರ್ಟ್ ಆಗಿಲ್ಲ, ಮನ್ನಣೆ ಸಿಕ್ಕಿಲ್ಲ? ದಟ್ ಈಸ್ ವೈ ಅಟ್ ನ್ಯಾಷನಲ್ ಲೆವೆಲ್ 3% ವೋಟ್ ಜಾಸ್ತಿ ಆಗಿದೆ. ಕರ್ನಾಟಕದಲ್ಲಿ ಪರ್ಸೆಂಟೇಜ್ ಆಫ್ ಪೋಲ್ ಜಾಸ್ತಿ ಆಗಿದೆ. ರಾಜ್ಯದಲ್ಲಿ JDS ಮತ್ತೆ BJP ಮೈತ್ರಿ ಸಕ್ಸಸ್ ಆಗಿದೆ, ಸಕ್ಸಸ್ ಆಗಿದ್ರೆ ಅವರು ನಾವು ಏನು ಒಂದು ಗೆಲ್ತಿರ್ಲಿಲ್ಲ. ಒಬ್ಬನೇ ಕೇಳ್ತಿಯಲ್ಲ, ಬೇರೆಯವ್ರಿಗೆಲ್ಲ ಇರ್ಲಿ ಬಿಡಪ್ಪ ಜಾಗ. ಒಬ್ಬನೇ ಕೇಳಕ್ಕೆಲ್ಲ ಕೇಳಿದ್ರೆ ಬೇರೆಯವರೆಲ್ಲ ಕೇಳಕ್ಕೆಲ್ಲ ಅವಕಾಶ ಇರ್ಬೇಕಲ್ಲ, ಇಷ್ಟು ಜನ ಇದಾರಲ್ಲ. ಶೇ ತಾಳಪ್ಪ, ನೀನೇನೇನೇ ಕೇಳ್ತಾ ಇದೆ ಕೂತ್ರೆ? ನೀನು ಮೈಸೂರವ್ರು ಅಂತ ನನ್ನೇ ಕೇಳಕ್ ಚೂರು ಮಾಡಿದ್ರೆ ಏ ಕೂತ್ರೆ ಏನ್ ನೀನ್ ಹೇಳಪ್ಪ? ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರ ನಿತೀಶ್ ಕುಮಾರ್ ಮಾತಾಡ್ತಾರಂತೆ, TDP ಅವ್ರು ಮಾತಾಡ್ತಾರಂತೆ. ಈಗ ನನಗೆ ಐ ಹ್ಯಾವ್ ನೋ ಇನ್ಫಾರ್ಮೇಶನ್, ಬಟ್ BJP ಹ್ಯಾಸ್ ನಾಟ್ ಗಾಟ್ ಸಿಂಪಲ್ ಮೆಜಾರಿಟಿ. ಎನಿ ಗ್ರೂಪ್ ಮೇ ಫಾರ್ಮ್ ದಿ ಗೌರ್ಮೆಂಟ್. ಈಗ ಪ್ರೆಸಿಡೆಂಟ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕರೀತಾರ, ಇನ್ವೈಟ್ ಮಾಡ್ತಾರ ಏನೋ ಗೊತ್ತಿಲ್ಲ ನನಗೆ. ಐ ಡೋ ನಾಟ್ ನೋ. ಯಾರನ್ನೇ ಕರೆದ್ರೂ ಕೂಡ ದೇ ಹ್ಯಾವ್ ಟು ಪ್ರೂವ್ ದಿ ಮೆಜಾರಿಟಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್.